Hi everyone, welcome to Dazzle by Hema. इवत्तिन वीडियो दली नानु सिंपल आगिरो डिजाइन तोर्स कोड़तीनी. स्टार्टिंग अल्ली टू टाइम्स लॉक मार्क कोल्ता इदीनी. कड़मे टाइम अल्ली बेगने हाकी मुगिसुवंत ओंदु यूनिक आगिरो डिजाइन इदु. इवागा नानु नालकु चैन हाकोल्ता इदीनी. ई नालकु चैन एनु हाकोल्ता इदीवि, ई स्पेस अल्ली कुच्चु कट्टकोबेकु नावु. ಅದೆಲ್ಲೇ ರೀಚ್ ಆಗುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಕ್ಲಾತಿಗೆ ಅದು ಸ್ಟ್ರೈಟ್ ಆಗಿ ಇಡ್ಕೋಬೇಕು. ಆವಾಗ ಅದು ಎಲ್ಲಿ ರೀಚ್ ಆಗುತ್ತೆ ನೋಡಿಕೊಂಡು ಲಾಕ್ ಮಾಡ್ಕೊಂಡ್ರೆ ನಮಗೆ ಸ್ಯಾರಿ ಎಲ್ಲ ರಿಂಕಲ್ಸ್ ಬರಲ್ಲ. ಇವಾಗ ಮೂರು ಚೈನ್ ಹಾಕ್ಕೊಂಡು ಅದನ್ನು ಎಲ್ಲಿಗೆ ರೀಚ್ ಆಗುತ್ತೆ, ನಾವು ಮೂರನೇ ಚೈನ್ ಇದೆಯಲ್ಲ ಅದೆಲ್ಲಿಗೆ ರೀಚ್ ಆಗಿರುತ್ತೆ ಆ ಎಂಡಿಗೆ ಲಾಕ್ ಮಾಡ್ಕೋಬೇಕು. ಆವಾಗ ನಮಗೆ ಸ್ಯಾರಿ ಏನು ರಿಂಕಲ್ಸ್ ಬರಲ್ಲ. ಇವಾಗ ದಾರ ಸ್ವಲ್ಪ ಮೇಲೆ ಮಾಡ್ಕೊಂಡು ನಾನು ಬೀಡ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಟ್ಯೂಬ್ ಬೀಡ್ ತಗೊಂಡು ಬೀಡನ್ನ ಥ್ರೆಡ್ಗೆ ಪಾಸ್ ಮಾಡಿ ಒಂದ್ಸಲ ಲಾಕ್ ಮಾಡ್ಕೊಳ್ಳಿ. ಇವಾಗ ಮತ್ತೆ ಮೇಲೆ ಮಾಡಿಕೊಂಡು ದಾರ ಮೇಲೆ ಮಾಡಿ ಇನ್ನೊಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಥ್ರೆಡ್ಗೆ ಪಾಸ್ ಮಾಡಿ ಈ ಬೀಡನ್ನ ಲಾಕ್ ಮಾಡಿಕೊಂಡು ಈ ಥರ ಶೇಪ್ ನೋಡಿಕೊಂಡು ಕ್ಲಾತ್ಗೆ ಲಾಕ್ ಮಾಡ್ಕೋಬೇಕು. ಈ ಥರ ವಿ ಶೇಪ್ ಬರಬೇಕು. ನಿಮ್ಗೆ ಯಾವ ಶೇಪ್ ನೋಡಿದ್ರೆ ಕರೆಕ್ಟಾಗಿದೆ ಅಂತ ಅನಿಸುತ್ತೆ ಆ ಶೇಪ್ಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡ್ಕೋಬೇಕು. ಇವಾಗ ಮತ್ತೆ ಮೂರು ಚೈನ್ ಹಾಕೊಳ್ತಾ ಇದ್ದೀನಿ. ಇದು ನಮಗೆ ಡಿಸೈನ್ ಮತ್ತು ಕುಚ್ಚು ಹಾಕೊಳ್ತೀವಲ್ಲ ಎರಡಕ್ಕೆ ನಮಗೆ ಸ್ಪೇಸ್ ಬೇಕಲ್ವಾ, ಅದಕ್ಕೋಸ್ಕರ ಈ ಮೂರು ಚೈನ್ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಮತ್ತೆ ನಾಲ್ಕು ಚೈನ್ ಹಾಕ್ಕೊಳ್ತಾ ಇದ್ದೀನಿ. ಈ ನಾಲ್ಕು ಚೈನ್ ಸ್ಪೇಸಲ್ಲಿ ನಮಗೆ ಕುಚ್ಚು ಕಟ್ಕೋಬೇಕು. ಅದು ಎಲ್ಲಿಗೆ ರೀಚ್ ಆಗುತ್ತೆ ಕರೆಕ್ಟಾಗಿ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಇವಾಗ ಮತ್ತೆ ಮೂರು ಚೈನ್, ಅದನ್ನು ಎಲ್ಲಿಗೆ ರೀಚ್ ಆಗುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಾದಮೇಲೆ ದಾರನ ಮೇಲೆ ಮಾಡಿಕೊಂಡು ಮತ್ತೆ ಆವಾಗಲೇ ಬೀಡ್ ಆ್ಯಡ್ ಮಾಡ್ಕೊಂಡ್ವಲ್ಲ ಅದೇ ರೀತಿಯೇ ಇಲ್ಲೂ ಬೀಡ್ ಆ್ಯಡ್ ಮಾಡ್ಕೋಬೇಕು. ಬೀಡ್ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ಮತ್ತೆ ದಾರ ಮೇಲೆ ಮಾಡಿಕೊಂಡು ಇನ್ನೊಂದು ಬೀಡ್ ಆ್ಯಡ್ ಮಾಡಿ ಆ ಬೀಡನ್ನ ಲಾಕ್ ಮಾಡ್ಕೋಬೇಕು. ಇವಾಗ ಮತ್ತೆ ನಾವು ಪ್ರೀವಿಯಸ್ ಬೀಡ್ ಯಾವ ಡಿಸ್ಟೆನ್ಸ್ಗೆ ನೋಡಿ ಲಾಕ್ ಮಾಡಿದ್ವಿ ಅದೇ ಅಷ್ಟೇ ಡಿಸ್ಟೆನ್ಸ್ಗೆ ಈ ಬೀಡನ್ನ ಲಾಕ್ ಮಾಡ್ಕೋಬೇಕು. ನೋಡ್ಕೊಳ್ಳಿ ಅಂದಾಜಲ್ಲಿ ಎಷ್ಟು ಡಿಸ್ಟೆನ್ಸ್ ಬಿಟ್ಟಿದ್ದೀರಾ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. 1 mm ಎಲ್ಲ ಡಿಸ್ಟೆನ್ಸ್ ಡಿಫ್ರೆನ್ಸ್ ಬಂದರೆ ಏನೂ ಪ್ರಾಬ್ಲಮ್ ಇಲ್ಲ. ಇದೇ ರೀತಿ ಮತ್ತೆ ಚೈನ್ಸ್ನ ಕಂಟಿನ್ಯೂ ಮಾಡಬೇಕು. ಇವಾಗ ಸೆಕೆಂಡ್ ಸ್ಟೆಪ್ಗೆ ಸೇಮ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ಕ್ಲಾತ್ಗೊಂದ್ಸಲ ಲಾಕ್ ಮಾಡಿ ಫಸ್ಟ್ ಲಾಕ್ ಮಾಡಿರ್ತೀವಲ್ಲ ಟೂ ಟೈಮ್ಸ್, ಅದರದ್ದು ಸೆಂಟರಲ್ಲಿ ಇನ್ನೊಂದ್ಸಲ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇದಾದಮೇಲೆ ನಾಲ್ಕು ಚೈನ್ ಹಾಕ್ಕೊಳ್ಳಿ. ಅದು ಪ್ರೀವಿಯಸ್ ನಾಲ್ಕು ಚೈನ್ ಲಾಕ್ ಇರುತ್ತಲ್ಲ ಆ ಲಾಕ್ ಮೇಲೇ ಲಾಕ್ ಮಾಡ್ಕೊಳ್ಳಿ. ಇವಾಗ ಮತ್ತೆ ಮೂರು ಚೈನ್ ಆದಮೇಲೆ ಲಾಕ್ ಇರುತ್ತಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮೇಲೆ ಲಾಕ್. ಈ ರೀತಿ ಇರಬೇಕು. ಇವಾಗ ದಾರ ಮೇಲೆ ಮಾಡಿಕೊಂಡು ನಾನು ಸ್ಮಾಲ್ ಸೈಜ್ ಗೋಲ್ಡನ್ ಬೀಡ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಮೂರು ಬೀಡು ಒಟ್ಟಿಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಟ್ಟಿಗೆ ಆ್ಯಡ್ ಮಾಡಿ ಇದು ಟ್ರಯಾಂಗಲ್ ಶೇಪ್ ತ್ರಿಕೋನ ಶೇಪ್ ಬರೋ ಥರ ಈ ಬೀಡನ್ನ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ದಾರ ಟೈಟ್ ಮಾಡಬೇಕಾದ್ರೆ ನಿಮಗೆ ಆ ಟ್ರಯಾಂಗಲ್ ಶೇಪ್ ಬರುತ್ತೆ. ಇವಾಗ ಬೀಡ್ ಲಾಕ್ ಮಾಡಿರೋ ಥ್ರೆಡ್ ಇದೆಯಲ್ವ ನೋಡಿ, ಬೀಡ್ ಹಿಂದ್ಗಡೆ ಇರುತ್ತೆ ಈ ಟ್ಯೂಬ್ ಬೀಡ್ ಲಾಕ್ ಮಾಡಿರ್ತೀವಲ್ಲ ಆ ಥ್ರೆಡ್ಡಲ್ಲಿ ಈ ಮೂರು ಬೀಡನ್ನ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡ್ಕೊಳ್ಳಿ ಸಿಂಗಲ್ ಕ್ರೋಷೆ. ಲಾಕ್ ಮಾಡಿಕೊಂಡು ಇವಾಗ ಮತ್ತೆ ದಾರ ಮೇಲೆ ಮಾಡಿ
ಬೀಡ್ ಆ್ಯಡ್ ಮಾಡ್ಕೊಳ್ಳಿ. ಮೂರು ಬೀಡ್ ಆ್ಯಡ್ ಮಾಡ್ಕೋಬೇಕು. ಮತ್ತು ಇವಾಗ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡಾಗ ಟ್ರಯಾಂಗಲ್ ಶೇಪ್ ಬರುತ್ತೆ. ಇವಾಗ ಮತ್ತೆ ಬೀಡ್ ಲಾಕ್ ಮಾಡಿರೋ ಟ್ಯೂಬ್ ಬೀಡ್ ಲಾಕ್ ಮಾಡಿರೋ ಥ್ರೆಡ್ಡಲ್ಲಿ ಲಾಕ್ ಮಾಡ್ಕೊಳ್ಳಿ. ಇವಾಗ ಇನ್ನೊಂದು ಸಿಂಗಲ್ ಕ್ರೋಷೇನು ಮಾಡ್ಕೋಬೇಕು ಸೇಮ್ ಥ್ರೆಡ್ಡಲ್ಲಿ. ಒಂದ್ಸಲ ಬೀಡ್ ಲಾಕ್ ಮಾಡಿರೋ ಲಾಕ್ ಮಾಡ್ಕೋಬೇಕು. ಇನ್ನೊಂದು ಪ್ಲೈನಾಗಿ ಸಿಂಗಲ್ ಕ್ರೋಷೆ ಹಾಕ್ಕೋಬೇಕು. ಇವಾಗ ಮತ್ತೆ ಮೂರು ಬೀಡ್ ಆ್ಯಡ್ ಮಾಡಿಕೊಂಡು ಮೂರು ಬೀಡ್ನು ಒಂದ್ಸಲ ಲಾಕ್ ಮಾಡ್ಕೊಳ್ಳಿ. ಇವಾಗ ನಾನಿದು ಪಕ್ಕದ ನೆಕ್ಸ್ಟ್ ಬೀಡ್ ಇದೆಯಲ್ಲ, ನೆಕ್ಸ್ಟ್ ಸೆಕೆಂಡ್ ಟ್ಯೂಬ್ ಬೀಡ್, ಈ ಸೆಕೆಂಡ್ ಟ್ಯೂಬ್ ಬೀಡ್ ಲಾಕ್ ಮಾಡಿರೋ ಥ್ರೆಡ್ ಇರುತ್ತಲ್ಲ, ಆ ಥ್ರೆಡ್ಡಲ್ಲಿ ಇದನ್ನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಇನ್ನೊಂದು ಸಲನೂ ಅದೇ ಥ್ರೆಡ್ ಮೇಲೆ ಪ್ಲೈನಾಗಿ ಸಿಂಗಲ್ ಕ್ರೋಷೇನ ಹಾಕೋಬೇಕು. ಇವಾಗ ಮತ್ತೆ ದಾರ ಮೇಲೆ ಮಾಡಿಕೊಂಡು ಅಗೇನ್ ನಾನು ತ್ರೀ ಬೀಡ್ಸ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸ್ಮಾಲ್ ಸೈಜ್ದು. ಫಸ್ಟು ಬೀಡ್ ಲಾಕ್ ಟೈಟಾಗಿ ಎಳ್ಕೊಳ್ಳಿ ಥ್ರೆಡ್ನ, ಆವಾಗ ನಿಮಗೆ ಅದು ಟ್ರಯಾಂಗಲ್ ಶೇಪ್ ಬರುತ್ತೆ. ಇವಾಗ ಟ್ಯೂಬ್ ಬೀಡ್ ಲಾಕ್ ಮಾಡಿರೋ ಥ್ರೆಡ್ಡಲ್ಲಿ ಲಾಕ್ ಮಾಡ್ಕೊಳ್ಳಿ. ಇನ್ನೊಂದು ಸಲ ಪ್ಲೇನಾಗಿ ಲಾಕ್ ಮಾಡ್ಕೊಳ್ಳಿ. ಇವಾಗ ಮತ್ತೆ ದಾರ ಮೇಲೆ ಮಾಡಿಕೊಂಡು, ಇದು ಲಾಸ್ಟ್ ಟೈಮ್ ನಾನು ಬೀಡ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮೂರು ಬೀಡ್ ಒಟ್ಟಿಗೆ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಟ್ಯೂಬ್ ಬೀಡ್ ಲಾಕ್ ಮಾಡಿರ್ತೀವಲ್ಲ ಆ ಥ್ರೆಡ್ಡಲ್ಲಿ ಲಾಕ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿ ಆದಮೇಲೆ ಥ್ರೆಡ್ಗೆ ಲಾಕ್ ಮಾಡಿರ್ತೀವಲ್ಲ ಅಲ್ಲಿ ನಾವು ಇದನ್ನು ಲಾಕ್ ಮಾಡ್ಕೋಬೇಕು. ಸೆಕೆಂಡ್ ಟೈಮ್ ಬೀಡ್ ಆದಮೇಲೆ ಕ್ಲಾತಿಗೆ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಆ ಥ್ರೆಡ್ಡಲ್ಲಿ ಆ ಲಾಕಲ್ಲಿ ಲಾಕ್ ಮಾಡ್ಕೋಬೇಕು. ಇವಾಗ ಮತ್ತೆ ಮೂರು ಚೈನ್ ಆದಮೇಲೆ ಲಾಕ್ ಇರುತ್ತಲ್ಲ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ ನಾಲ್ಕು ಚೈನ್ ಆದಮೇಲೆ ಲಾಕ್ ಇರುತ್ತಲ್ಲ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ ಮೂರು ಚೈನ್ ಆದಮೇಲೆ ಇರೋ ಲಾಕಲ್ಲಿ ಲಾಕ್ ಮಾಡ್ಕೋಬೇಕು. ಇವಾಗ ದಾರ ಮೇಲೆ ಮಾಡಿ ಮೂರು ಬೀಡ್ನ ಆ್ಯಡ್ ಮಾಡ್ಕೋಬೇಕು ಥ್ರೆಡ್ಗೆ. ಬೀಡನ್ನ ಪಾಸ್ ಮಾಡಿ ಫಸ್ಟು ಬೀಡನ್ನ ಲಾಕ್ ಮಾಡ್ಕೋಬೇಕು. ಮೂರು ಬೀಡ್ ಸ್ಮಾಲ್ ಸೈಜ್ ಬೀಡ್ ಏನು ಹಾಕ್ಕೊಂಡಿರ್ತೀವಿ ಅದನ್ನು ಲಾಕ್ ಮಾಡ್ಕೊಳ್ಳಿ. ಇವಾಗ ಟ್ಯೂಬ್ ಬೀಡ್ ಬ್ಯಾಕ್ ಸೈಡಲ್ಲಿರೋ ಟ್ಯೂಬ್ ಬೀಡ್ ಲಾಕ್ ಮಾಡಿರೋ ಥ್ರೆಡ್ ಇರುತ್ತಲ್ಲ ಆ ಥ್ರೆಡ್ಡಲ್ಲಿ ಈ ಮೂರು ಬೀಡ್ನ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಪ್ಲೇನಾಗಿ ಇನ್ನೊಂದು ಸಲ ಲಾಕ್ ಮಾಡ್ಕೋಬೇಕು. ಇಷ್ಟೇ ಫ್ರೆಂಡ್ಸ್ ಈ ಡಿಸೈನು, ಇದೇ ರೀತಿಯೇ ನಾವು ಕಂಟಿನ್ಯೂ ಮಾಡಬೇಕು. ನೋಡಿ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸುತ್ತೆ ಲುಕ್. ನಿಮಗೆ ಕುಚ್ಚು ಕಟ್ಟಿ ತೋರಿಸ್ತೀನಿ. ಇಲ್ಲಿ ಕುಚ್ಚನ್ನು ಕಟ್ಕೊಂಡಿದ್ದೀನಿ. ನೋಡಿ ಕಂಪ್ಲೀಟ್ ಆದಮೇಲೆ ತುಂಬ ಈಸಿಯಾಗಿ ಡಿಫ್ರೆಂಟ್ ಆಗಿರೋ ಒಂದು ಡಿಸೈನ್ ಇದೆ ಇದು. ನಿಮಗೆ ಲುಕ್ ನೋಡಿ ಅದು ಗ್ರ್ಯಾಂಡ್ ಲುಕ್ ಕೊಡುತ್ತೆ. ನಾವು ಬೀಡ್ ಮಾತ್ರ ಆ್ಯಡ್ ಮಾಡಿರೋದಕ್ಕೆ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ನಿಮಗೆ ನೀವು ಸ್ಯಾರಿಗೆ ಹಾಕ್ಕೊಂಡಾಗ ತುಂಬ ಶೈನಿಯಾಗಿ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ಡಿಸೈನಿಗೆ ನಾವು 450, 500, 550 ತನಕ ಚಾರ್ಜ್ ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.